ಹನ್ನೆರಡನೇ ಶತಮಾನದಲ್ಲಿ ಬಸವಾದೀಶರಣರ ವಿಚಾರಧಾರೆಯಿಂದ ಸ್ಥಾಪಿತವಾದಂತಹ ಲಿಂಗಾಯತ್ ಧರ್ಮಕ್ಕೆ ಸಾಂವಿಧಾನಿಕವಾಗಿ ಸ್ವತಂತ್ರ ಧರ್ಮದ ಮನ್ನಣೆ ದೊರಕಬೇಕು ಅಂತ ಹೇಳಿ ನಡೆದಿರ್ತಕ್ಕಂಥ ಈ ಹೋರಾಟ ಈಗ ಒಂದು ತಾರಕ ಹಂತ ಮುಟ್ಟಿರುವ ಹಾಗೆ ಕಾಣಿಸ್ತದೆ ಏನಿದ್ರೂ ಈ ಹೋರಾಟ ಶರಣ ಪರಂಪರೆಯ ಸಮುದಾಯ ತನ್ನ ಅಸ್ತಿತ್ವದ ಬಗ್ಗೆ ಜಾಗೃತವಾಗಿರುವ ಸಂಕೇತ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಲಿಂಗಾಯತ ಧರ್ಮ ಪೂರ್ಣವಾಗಿ ಮಾನವ ಘನತೆ ಮತ್ತು ಸಮಾನತೆಯನ್ನು ಆಧರಿಸಿದ್ದು ನಮ್ಮ ಸಂವಿಧಾನದ ಎಲ್ಲ ಆಶಯಗಳಿಗೂ ಸಲ್ಲತಕ್ಕಂತಹ ಧರ್ಮವಾಗಿದೆ ಈ ಕಾರಣದಿಂದ ಅದು ಒಂದು ಸ್ವತಂತ್ರ ಧರ್ಮ ಎಂದು ಪರಿಗಣಿಸಲ್ಪಡಲಿಕ್ಕೆ ಎಲ್ಲ ಅರ್ಹತೆಗಳನ್ನು ಕೂಡ ಪಡೆದಿದೆ ಯಾವುದೇ ಪ್ರಗತಿಪರ ವಿಚಾರಗಳು ಧರ್ಮ ಮತ್ತು ಸಾಮಾಜಿಕ ಪರಿವರ್ತನೆಗಳು ನಡೆದಾಗ ಪ್ರಯತ್ನ ನಡೆದಾಗ ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಸಂಪ್ರದಾಯವಾದಿಗಳಿಗೆ ಅವು ಅಪಥ್ಯವಾಗುತ್ತವೆ ಬದಲಾವಣೆಗೆ ಸಂಪ್ರದಾಯ ಎಂದೂ ಕೂಡ ಸಹಕರಿಸಿಲ್ಲ ಬಸವಣ್ಣವರೂ ಸಹ ಅಂತಹ ಅಸಹಕಾರ ಮತ್ತು ಒಳಸಂಚುಗಳ ಮಧ್ಯೆಯೂ ಪರ್ಯಾಯ ಸಂಸ್ಕೃತಿಯನ್ನು ಹುಟ್ಟುಹಾಕಿದರು ಇಂದು ನಮ್ಮ ಸುತ್ತಮುತ್ತ ನಡೆಯುತ್ತಿರತಕ್ಕಂಥ ಕಳವಳಕಾರಿ ವಿದ್ಯಮಾನಗಳನ್ನು ಗಮನಿಸಿದಾಗ ಬಸವಣ್ಣವರು ರೂಪಿಸಿದಂತಹ ಪರ್ಯಾಯ ಸಂಸ್ಕೃತಿಯ ಅಗತ್ಯ ಎಷ್ಟಿದೆ ಎಂಬುದು ಯಾರಿಗಾದರೂ ತಿಳಿಯುತ್ತದೆ ಸಮಸ್ತ ಜೀವರಾಶಿಯನ್ನು ಸಮದೃಷ್ಟಿಯಿಂದ ಕಾಣಬೇಕು ಪ್ರತಿಯೊಬ್ಬ ವ್ಯಕ್ತಿಯೂ ದುಡಿದೇ ಉಣ್ಣಬೇಕು ತನ್ನ ಗಳಿಕೆಯಲ್ಲಿ ಉಳಿದಿದ್ದನ್ನು ಅಸಹಾಯಕರಿಗೆ ಹಂಚಬೇಕು ಅಂತರಂಗ ಬಹಿರಂಗ